ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತು ಸಂಖ್ಯೆ ತೊಂಬತ್ಮೂರು ರಾಜನ ಸೌಂದರ್ಯವನ್ನು ನಿನ್ನ ಕಣ್ಣುಗಳು ನೋಡುವವು ಏಷಾಯ ಮೂವತ್ತ್ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಓ ವಿಶ್ರಾಂತಿ ಮತ್ತು ನೆಮ್ಮದಿಯ ಮಹಿಮೆಯ ಮತ್ತು ಆಶೀರ್ವಾದದ ಹರ್ಷಭರಿತ ಸಾಂಗತ್ಯದ ಮರಣವಿಲ್ಲದ ಪ್ರೀತಿಯ ಕಳಂಕರಹಿತ ಪವಿತ್ರತೆಯ ಮತ್ತು ಅಂತ್ಯವಿಲ್ಲದ ಅತ್ಯಾನಂದವನ್ನು ಕೊಡುವ ಎಂತಹ ದರ್ಶನವಿದು ಯಾರೆಲ್ಲ ಇದರ ಮಹಿಮೆಯ ಪ್ರಕಾಶದ ಕ್ಷಣಿಕ ದರ್ಶನವನ್ನು ಹಿಡಿದುಕೊಂಡಿದ್ದಾರೋ ಅವರು ಮಾತ್ರ ಇದರ ಪ್ರಭಾವವನ್ನು ಪವಿತ್ರ ಉಲ್ಲಾಸದೊಂದಿಗೆ ಕಂಡುಕೊಳ್ಳಬಹುದು ಮತ್ತು ತಾಳ್ಮೆಯಿಂದ ಮಾಡುವ ಪ್ರಯತ್ನವು ಎಲ್ಲ ನಷ್ಟಗಳಲ್ಲಿ ಹಾಗೂ ಶಿಲುಬೆಗಳಲ್ಲಿ ಅದರ ಹಾದಿಯಡೆಗೆ ಶಿಸ್ತಿನಿಂದ ಸಾಗಿಸುತ್ತದೆ ಯಾರೆಲ್ಲರೂ ಕ್ರಿಸ್ತನ ಹೆಸರನ್ನು ಹೊಂದಿದ್ದಾರೋ ಅವರೆಲ್ಲರೂ ಈ ಆಶೀರ್ವಾದವುಳ್ಳ ದರ್ಶನದ ಪ್ರಭಾವದಿಂದ ತುಂಬಿರುವುದಿಲ್ಲ ಎಂದರೆ ಅದೇನು ಆಶರ ಪಡುವಂಥದ ಆದರೆ ಯಾರೆಲ್ಲರೂ ತಾತ್ವಿಕವಾಗಿ ಈ ಸಂಗತಿಗಳನ್ನು ಗೊತ್ತು ಮಾಡಿಕೊಂಡಿದ್ದಾರೋ ಅವರು ನಿಜವಾಗಿಯೂ ಈ ದರ್ಶನವನ್ನು ದರ್ಶಿಸುತ್ತಾರೆ ಮತ್ತು ಅದರಲ್ಲಿ ನಮಗೆ ಒಂದು ಸ್ಥಾನವಿದೆ ಎಂಬ ನಂಬಿಕೆಯನ್ನು ಕಂಡುಕೊಳ್ಳುತ್ತಾರೆ ನೀನು ಕೇಳುವವನು ಮಾತ್ರವಾಗಿರದೆ ದೇವರ ವಾಕ್ಯದ ನಂಬಿಗಸ್ತ ಕಾರ್ಯ ಸಾಧಕನಾಗಿದ್ದರೆ ಖಂಡಿತವಾಗಿಯೂ ಈ ನಿನ್ನ ನಂಬಿಕೆಯ ಕಣ್ಣುಗಳು ದೈವ ಪ್ರೇರಣೆಯಿಂದ ಗೋಚರವಾಗುವ ಮಹಿಮೆಯನ್ನು ಕಾಣುವವು ಮತ್ತು ನಿನ್ನ ಹೆಜ್ಜೆಗಳು ನೀತಿಯ ಹಾದಿಯಲ್ಲಿ ವೇಗವಾಗಿ ಚುರುಕುಗೊಳ್ಳುವವು ಆಮೇನ್